ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಯಾವ ರೀತಿ ಹತ್ತೇ ನಿಮಿಷದಲ್ಲಿ ಲಾಡೂನ ಮಾಡ್ಕೋಬಹುದು ಅಂತ ತೋರಿಸ್ಕೊಡಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗ್ತವು ಜೊತೆಗೆ ಅಷ್ಟೇ ಕಮ್ಮಿ ಟೈಮ್ ಒಳಗೆ ನಾವು ಮಾಡ್ಕೋಬಹುದು ಗೋಧಿ ಹಿಟ್ಟು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಈಗ ಆರೋಗ್ಯಕರವಾಗಿರುವಂಥ ಗೋಧಿ ಹಿಟ್ಟಿನ ಲಾಡೂನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಕಡಾಯಿಗೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ಳುತ್ತೇನೆ ಈ ಗೋಧಿ ಹಿಟ್ಟನ್ನು ಒಂದು ಐದರಿಂದ ಎಂಟು ನಿಮಿಷ ಸಣ್ಣ ಉರಿಯೊಳಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ನೋಡಿರಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದು ವಾಸನೆ ಹೋಗಬೇಕು ಹಸಿ ವಾಸನೆ ಅಲ್ಲಿವರೆಗೂ ನಾನು ಅಷ್ಟೇ ನಿಮ್ಗೆ ಟೈಮ್ ಭಾಳ ಇತ್ತಂದ್ರೆ ನೀವು ಡೈರೆಕ್ಟ್ ಗೋಧಿನಾನ ಹುರ್ಕೊಂಡು ಹಿಟ್ಟು ಹಾಕ್ಸ್ಕೊಂಡು ಬಂದು ಮಾಡ್ಬೋದು ಈಗ ಯಾವ ಕಪ್ಪಲ್ಲಿ ನಾನು ಹಿಟ್ಟು ತಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪನ ಆಲ್ರೆಡಿ ಹಾಕೊಂಡಾಗಿದೆ ನಾನು ಇದನ್ನು ಕೂಡ ಒಂದು ಎಂಟು ನಿಮಿಷ ನಾನು ಚೆನ್ನಾಗಿ ಹಸಿ ಹಸನೇ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಕಪ್ ಗೋಧಿ ಹಿಟ್ಟಿಗೆ ನಾನು ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಇದು ಪರ್ಫೆಕ್ಟ್ ಮೆಜರ್ಮೆಂಟು ಜಾಸ್ತಿನೇ ಆಗೋದಿಲ್ಲ ತುಂಬ ಕಮ್ಮಿನೂ ಆಗೋದಿಲ್ಲ ಫಸ್ಟು ಗೋಧಿ ಹಿಟ್ಟು ಜೊತೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಈಗ ನಾನು ಚೆನ್ನಾಗಿ ಫ್ರೈ ಇದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಣ್ಣ ಉರಿನೂ ಇರಬೇಕು ಏನಾದರೂ ಹೊತ್ತಕ್ಕೆ ಶುರು ಆದರೆ ಏನಾಗ್ತೈತಿ ಟೇಸ್ಟ್ ಎಲ್ಲ ಒಂಥರ ಸರಿ ಅನಿಸೋದಿಲ್ಲ ಕೆಟ್ಟೋದಂಗೆ ಆಗ್ಬಿಡ್ತೈತಿ ಒಂಥರ ಕಹಿ ಕಹಿ ಬಂದಂಗೆ ಆಗ್ಬಿಡ್ತೈತಿ ಆದಷ್ಟು ತಳ ಹೊತ್ತದೆ ಇರೋ ಥರ ಚೆನ್ನಾಗಿ ಹುರ್ಕೋಬೇಕು ಕಲರು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ಹಸಿ ವಾಸನೆ ಹೋಗಬೇಕಷ್ಟೇ ಯಾಕಂದರೆ ಆಲ್ರೆಡಿ ನಾವು ಹಸಿ ಹಿಟ್ಟು ಹುರ್ಕೊಂಡಿರೋದ್ರಿಂದ ಜಸ್ಟ್ ಇನ್ನೊಂದು ಸಾರಿ ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಒಂದು ಐದರಿಂದ ಎಂಟು ನಿಮಿಷ ಸಾಕು ಹುರ್ಕೊಂಡ್ರೆ ನಾವು ಹುರಿತಾ ಹುರಿತಾ ಹಿಟ್ಟು ಒಳ್ಳೆ ಬರ್ತಾ ಬರ್ತಾಯಿದೆ ನೋಡಿ ಯಾವ ಥರ ಬರ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ ಈಗ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ಆರೋಕಿಡ್ತಾಯಿದ್ದೀನಿ ಗೋಧಿ ಹಿಟ್ಟು ಪೂರ್ತಿ ಮೇಲೆ ನಾನು ಎರಡೂವರೆ ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆ ಏಲಕ್ಕಿನೂ ಸೇರಿಸ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಗೋಧಿ ಲಾಡು ಸ್ವೀಟಾಗಿರಬೇಕು ಇನ್ನೂ ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಬೋದು ಅಂದರೆ ಸಕ್ಕರೆ ಪುಡಿ ಹಾಕ್ಕೊಬೋದು ಅಂದರೆ ಮೂರು ಕಪ್ ಗೋಧಿ ಹಿಟ್ಟಿಗೆ ಮೂರು ಕಪ್ಪಷ್ಟು ಸಕ್ಕರೆ ಪೌಡ್ರ್ ಹಾಕ್ಕೊಬೋದು ನಮ್ಮ ಮನೆಯಲ್ಲಿ ಸ್ವೀಟ್ ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ನಾನು ಮೂರು ಕಪ್ಗೆ ಎರಡೂವರೆ ಕಪ್ಪಷ್ಟು ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಗೋಧಿ ಹಿಟ್ಟು ಜೊತೆ ನೋಡಿ ತುಪ್ಪ ಕರೆಕ್ಟಾಗಿ ಕ್ವಾಂಟಿಟಿ ಇರೋದರಿಂದ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಒಂದು ಹದಕ್ಕೆ ಬಂದಿದೆ ಸೊ ಈಗ ನಾನು ಕೈಯಿಂದ ಈ ಥರ ಚೆನ್ನಾಗಿ ಉಜ್ಕೊಂಡು ಉಂಡೆ ಇದ್ದೀನಿ ಈ ಥರ ಉಜ್ಕೊಂಡು ಕಟ್ಟಿದರೆ ತುಪ್ಪ ಸಕ್ಕರೆ ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಒಂದು ಹದ ಬರುತ್ತೆ ಹಾಗಾಗಿ ಡೈರೆಕ್ಟಾಗಿ ಕಟ್ಟೋಕ್ಕೆ ಹೋದರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಸಕ್ಕರೆ ಅಲ್ಲಲ್ಲೇ ಉಳ್ಕೊಂಡಂಗೆ ಆಗಿರುತ್ತೆ ನೋಡಿ ಎರಡೂ ಕೈಯಿಂದ ಈ ಥರ ನಾನು ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಉಂಡೆ ಕಟ್ತಾ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಕಟ್ಕೋಬೇಕು ಇಲ್ಲಾಂದರೆ ಬಿರುಕು ಬಿಟ್ಟಂಗೆ ಆಗುತ್ತೆ ಲಾಡು ನೋಡಿ ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಗೋಡಂಬಿನ ನಾನು ಲಾಡು ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಬೇಕು ಅಂದರೆ ದ್ರಾಕ್ಷಿ ಹಾಕ್ಕೊಬೋದು ಬಾದಾಮ್ ಹಾಕ್ಕೊಬೋದು ನಾನು ಜಸ್ಟ್ ಒಂದು ಗೋಡಂಬಿ ಇಟ್ಟು ಈ ಥರ ಇದ್ದೀನಿ ಲಾಡೂನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಇದೆ ಈಗ ವರಮಾಲಕ್ಷ್ಮಿ ಹಬ್ಬ ಬಂತಲ್ವ ಈ ಥರ ಮಾಡಿ ಲಕ್ಷ್ಮಿ ಮುಂದೆ ಇಟ್ಟಾಗಲೂ ಒಂಥರ ಒಳ್ಳೆ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನು ಲಾಡು ನೀವು ಬೇಕು ಅಂದರೆ ಇದಕ್ಕಿಂತ ಚಿಕ್ಕದಾಗೂ ಮಾಡ್ಕೊಬೋದು ಈ ಥರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಇಟ್ಟು ನಾವು ಲಾಡು ಮಾಡೋದ್ರಿಂದ ಅಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮೇನ್ ಅವರಿಗೆ ಅಟ್ರಾಕ್ಟಿವ್ ಅನ್ನಿಸ್ಬೇಕು ಮಕ್ಕಳಿಗೆ ಆವಾಗಲೇ ಅವರು ಇಷ್ಟಪಟ್ಟು ತಿನ್ನೋದು ನೋಡಿ ಅದೇ ಥರ ನಾನು ಸೆಕೆಂಡ್ ಲಾಡು ಮಾಡ್ಕೊಂಡಿದ್ದೀನಿ ತುಂಬಾ ಬೇಗ ಆಗುತ್ತೆ ಒಂದೊಂದು ಸಾರಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ನೋಕ್ಕೆ ಬೇಕು ಅಂತಾರೆ ಆ ಟೈಮಲ್ಲೂ ಕೂಡ ಆರಾಮಾಗಿ ಅವ್ರು ಬರುವಷ್ಟೊತ್ತಿಗೆ ಮಾಡಿಟ್ರೆ ಅವರು ಕೂಡ ಖುಷಿ ಪಡ್ತಾರೆ ಬಂದ ತಕ್ಷಣ ಏನಾದರೂ ಈ ಥರ ಕೊಟ್ಟಾಗ ಸೊ ನೋಡಿ ಸೆಕೆಂಡ್ ಲಾಡು ಕೂಡ ಅದೇ ಥರ ರೆಡಿ ಆಯಿತು ಈಗ ಸದ್ಯದಲ್ಲೇ ವರಮಾಲಕ್ಷ್ಮಿ ಮತ್ತು ಪಂಚಮಿ ಹಬ್ಬ ಇರೋದರಿಂದ ಈ ಥರ ದಿಢೀರ್ ತಿಂಡಿಗಳನ್ನ ಮಾಡೋದು ಸ್ವಲ್ಪ ಆರಾಮ ಅನಿಸುತ್ತೆ ಕಷ್ಟ ಅನಿಸಲ್ಲ ಆರಾಮಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಫೈನಲ್ ಆಗಿ ಲಾಸ್ಟ್ ಲಾಡು ಮಾಡ್ತಾ ಇದ್ದೀನಿ ಇಷ್ಟು ಲಾಡು ಆಯಿತು ಮೂರು ಕಪ್ ಗೋಧಿ ಹಿಟ್ಟಲ್ಲಿ ನಾನು ದೊಡ್ಡ ಸೈಜ್ ಲಾಡು ಮಾಡಿರೋದ್ರಿಂದ ನೀವು ಬೇಕು ಅಂದರೆ ಇದು ಒಂದೊಂದು ಲಾಡು ಅಲ್ಲೇ ಎರಡೆರಡು ಲಾಡು ಆಗುತ್ತೆ ಚಿಕ್ಕ ಚಿಕ್ಕ ಸೈಜ್ ಮಾಡ್ಕೊಂಡ್ರಂತೂ ಇನ್ನೂ ಜಾಸ್ತಿನೇ ಲಾಡು ಆಗ್ತವೆ ಸೊ ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ನೋಡಿ ಪಟ್ ಅಂತ ಆಯಿತು ನಮ್ಮ ದಿಢೀರ್ ಗೋಧಿ ಹಿಟ್ಟಿನ ಲಾಡು ಸೊ ಫೈನಲ್ ಆಗಿ ನಮ್ಮ ದಿಢೀರ್ ಗೋಧಿ ಹಿಟ್ಟಿನ ಲಾಡು ರೆಡಿ ಅದು ನೋಡ್ರಿ ಎಷ್ಟು ಚೆಂದ ಅನ್ಸಕತ್ತವು ಟೇಸ್ಟ್ ಕೂಡ ಅಷ್ಟು ಚಲೋ ಆಗಿದಾವು ಆಲ್ರೆಡಿ ನಾನು ಟೇಸ್ಟ್ ಕೂಡ ಮಾಡಿ ನೋಡಿದ್ನಿ ಭಾಳ ಟೇಸ್ಟ್ ಆಗಿದ್ವು ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ